ಓಕೆ ಗೈಸ್, ಇದೇ 2016 ಕ್ವಶನ್ ಪೇಪರ್ ಅಲ್ಲಿ 14 ಮಾರ್ಕ್ಸ್ ಒಂದು ಕ್ವಶನ್ ಕೇಳಿದ್ರೆ ಟೋಟಲ್ ಆಗಿ 1 2 3 4 5 ಕ್ವಶನ್ಸ್ ಕೇಳಿದ್ದಾರೆ, 5 6 ಕ್ವಶನ್ಸ್ ಕೇಳಿದ್ದಾರೆ. 6 ಕ್ವಶನ್ಸ್ ಗೆ ಆನ್ಸರ್ ಮಾಡಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಪಿ ವಿ ರೇಷಿಯೋ, ಬ್ರೇಕ್ ಇವನ್ ಪಾಯಿಂಟ್ ಇನ್ ಸೇಲ್ಸ್, ಮಾರ್ಜಿನ್ ಆಫ್ ಸೇಫ್ಟಿ, ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 1,50,000, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 10 lakh rupees, ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ ಎ ಪ್ರಾಫಿಟ್ ಆಫ್ 2 lakhs, ಫಿಕ್ಸ್ಡ್ ಕಾಸ್ಟ್ 1,50,000, ಪ್ರಾಫಿಟ್ 1 lakh rupees, ಸೇಲ್ಸ್ 5 lakh rupees. ನೋಡಿ, ಈ ಪ್ರಾಬ್ಲಮ್ ನಲ್ಲಿ ಏನ್ ಕೇಳಬೇಕು ಅದನ್ನೇ ಕೇಳಿಲ್ಲ, ಏನಂತ ಆಮೇಲೆ ಹೇಳ್ತೀನಿ. ಫಸ್ಟ್ ನಮಗೆ ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ, ಈ ಆರ್ ಕ್ವಶನ್ಸ್ ಗೆ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಏನ್ ಪ್ರೈಮರಿ ಇನ್ಫಾರ್ಮೇಶನ್ ಏನ್ ಕೊಟ್ಟಿದ್ದಾರೆ, ಫಿಕ್ಸ್ಡ್ ಕಾಸ್ಟ್ 1,50,000 ಕೊಟ್ಟಿದ್ದಾರೆ, ಪ್ರಾಫಿಟ್ 1 lakh rupee ಕೊಟ್ಟಿದ್ದಾರೆ, ಸೇಲ್ಸ್ 5 lakh rupees ಕೊಟ್ಟಿದ್ದಾರೆ, ಇಷ್ಟೇ, ಇನ್ನೇನು ಇಲ್ಲ. ಈಗ ಈ ಮೂರು ಇನ್ಫಾರ್ಮೇಶನ್ ಇಂದ, ಓಕೆನಾ, 3 ಎಲಿಮೆಂಟ್ಸ್ ಇಂದ ನಾವು ಆರ್ ಕ್ವಶನ್ಸ್ ಗೆ ಆನ್ಸರ್ ಅನ್ನು ಮಾಡಬೇಕು. ನೋಡೋಣ ಹತ್ತರ ಮಾಡೋದು ಅಂತ. ಮೊದಲನೇ ಕ್ವಶನ್ ಏನ್ ಕೇಳಿದ್ದಾನೆ ಅಂದ್ರೆ ಪಿ ವಿ ರೇಷಿಯೋ ಕೇಳಿದ್ದಾರೆ, ಓಕೆನಾ. ಇಲ್ಲಿ ಪಿ ವಿ ರೇಷಿಯೋ ಏನೋ ಮಾಡಬಹುದು, ಆದ್ರೆ ನಮ್ಗೆ ಗೊತ್ತಿರುವಂತ ಪಿ ವಿ ರೇಷಿಯೋ ಯಾವುದು, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಆದ್ರೆ ಇಲ್ಲಿ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಅಷ್ಟೇ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಕೊಟ್ಟಿದ್ದಾರೆ ನೋಡ್ಬೇಕು. ಪ್ರಾಬ್ಲಮ್ ಅಲ್ಲಿ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ, ಪ್ರಾಫಿಟ್ ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ, ಈ ಮೂರೇ ಬೇಕಾಗಿರೋದು, ಮೂರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಹಾಗಾದ್ರೆ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆಯಂತೆ ಅಂದ್ರೆ 1,50,000 rupees ಇದೆಯಂತೆ, ಪ್ರಾಫಿಟ್ 1 lakh rupees ಪ್ರಾಫಿಟ್ ಇದೆ, ಸೇಲ್ಸ್ 5 lakhs ಇದೆ. ಹಾಗಾದ್ರೆ ಒಟ್ಟು 2,50,000 ಡಿವೈಡೆಡ್ ಬೈ 5 lakhs ಇಂಟು 100 ಮಾಡಿದ್ರೆ, ನೋಡಿ 2,50,000 ಡಿವೈಡೆಡ್ ಬೈ 5 lakh ಅಂತ ಹೇಳಿದ್ರೆ 50% ಬರುತ್ತೆ, ಹೌದಾ? ಸೊ ಹಾಗಾದ್ರೆ 50% ಇಸ್ ದ ಪಿ ವಿ ರೇಷಿಯೋ ಅಥವಾ 0.50 ಅಂತ ಕರಿತೀವಿ. ನಮಗೆ ಪಿ ವಿ ರೇಷಿಯೋ ಬಂತು. ಎರಡನೇ ಕ್ವಶನ್ ಬ್ರೇಕ್ ಈವನ್ ಸೇಲ್ಸ್ ಅಂತ ಕೇಳಿದ್ದಾರೆ. ಬ್ರೇಕ್ ಈವನ್ ಸೇಲ್ಸ್ ಕೂಡ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಬ್ರೇಕ್ ಈವನ್ ಪಾಯಿಂಟ್ ಇನ್ ಸೇಲ್ಸ್, ಓಕೆನಾ, ಏನಂತ ಮಾಡಬಹುದು, ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ ಅಂತ ಮಾಡಬಹುದು. ಇದೇ ಫಾರ್ಮುಲಾ ಕರೆಕ್ಟಾ? ಫಿಕ್ಸ್ಡ್ ಕಾಸ್ಟ್ ಹೇಗೂ ನಮಗೆ ಗೊತ್ತಿದೆ, 1,50,000 ಡಿವೈಡೆಡ್ ಬೈ 0.50 ಅಂತ ಹೇಳಿದ್ರೆ 3 lakh rupees ಬರ್ತಾ ಇದೆ, ಹೌದಾ? ಹಾಗಾದ್ರೆ 3 lakh rupees ಅಷ್ಟು ಸೇಲ್ಸ್ ಮಾಡಿದ್ರೆ 1 rupee ಪ್ರಾಫಿಟ್ ಬರಲ್ಲ, 1 rupee ಲಾಸ್ ಬರಲ್ಲ. ಇದು ಎರಡನೇ ಕ್ವಶನ್ ಗೆ ಆನ್ಸರ್ ಆಯ್ತು. ಇನ್ನ ಮೂರನೇ ಕ್ವಶನ್ ಏನಪ್ಪಾ ಅಂದ್ರೆ ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಹೇಳಿದ್ದಾರೆ. ನೋಡಿ, ಮಾರ್ಜಿನ್ ಆಫ್ ಸೇಫ್ಟಿ ಮಾಡ್ತಕ್ಕಂಥದ್ದು ತುಂಬಾ ಈಸಿ. ಏನು ಅಂತ ಹೇಳಿದ್ರೆ ನೋಡಿ, ಮಾರ್ಜಿನ್ ಆಫ್ ಸೇಫ್ಟಿಗೆ ಆಕ್ಚುಯಲ್ ಸೇಲ್ಸ್ ಎಷ್ಟು ಮೈನಸ್ ಬ್ರೇಕ್ ಈವನ್ ಸೇಲ್ಸ್ ಎಷ್ಟು, ಇದು ಒರಿಜಿನಲ್ ಫಾರ್ಮುಲಾ. ಆಕ್ಚುಯಲ್ ಆಗಿ ಮಾರ್ಜಿನ್ ಆಕ್ಚುಯಲ್ ಸೇಲ್ಸ್ ಪ್ರಾಬ್ಲಮ್ ಅಲ್ಲಿ ಎಷ್ಟು ಕೊಟ್ಟಿದ್ದಾನೆ ಸೇಲ್ಸ್ ಅಂದ್ರೆ 5 lakhs ಆಕ್ಚುಯಲ್ ಸೇಲ್ಸ್ ಇದೆ. ಬ್ರೇಕ್ ಈವನ್ ಸೇಲ್ಸ್ ಇವಾಗ ಎಷ್ಟು ಕ್ಯಾಲ್ಕುಲೇಟ್ ಮಾಡಿದೀವಿ, 3 lakh rupees. ಹಾಗಾದ್ರೆ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟು ಬರ್ತಾ ಇದೆ, 2 lakh rupees ಅಷ್ಟು ಮಾರ್ಜಿನ್ ಆಫ್ ಸೇಫ್ಟಿ ಬರ್ತಾ ಇದೆ. ಅಲ್ಲಿಗೆ ಮೂರನೇ ಕ್ವಶನ್ ಗೆ ಆನ್ಸರ್ ಮಾಡಿದೀವಿ. ಈಗ ನಾಲ್ಕನೇ ಕ್ವಶನ್ ಆನ್ಸರ್ ಏನು, ಸೇಲ್ಸ್ ರಿಕ್ವೈರ್ಡ್ ಟು ಅರ್ನ್ ಎ ಪ್ರಾಫಿಟ್ ಆಫ್ 1,50,000. ನೋಡಿ, 1 lakh rupees ಪ್ರಾಫಿಟ್ ಮಾಡಬೇಕಾದ್ರೆ 5 lakhs ಸೇಲ್ಸ್ ಮಾಡಬೇಕು ಅಂತ ಕ್ವಶನ್ ಅಲ್ಲಿ ಅವನೇ ಹೇಳಿದ್ದಾನೆ. ಕ್ವಶನ್ ಅಲ್ಲಿ ಅವನೇ ಅದನ್ನೇ ಕೊಟ್ಟಿರೋದು. ನೋಡಿ, 1 lakh ಪ್ರಾಫಿಟ್ ಇದೆ, 5 lakh ಸೇಲ್ಸ್ ಇದ್ದಾಗ ಅಂತ ಹೇಳಿದ್ದಾನೆ. ಕರೆಕ್ಟಾ? 1,50,000 ಪ್ರಾಫಿಟ್ ಬೇಕಾದ್ರೆ ಎಷ್ಟು ಸೇಲ್ಸ್ ಮಾಡಬೇಕು ಅಂತ ಕೇಳಿದ್ದಾನೆ. ಅದಕ್ಕೆ ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಓಕೆನಾ? ಈಗ ಸೇಲ್ಸ್ ಎಷ್ಟು ಬೇಕು ಅಂತ ಗೊತ್ತಿಲ್ಲ, ಫಿಕ್ಸ್ಡ್ ಕಾಸ್ಟ್ ಅಂತೂ 1,50,000 ಇರುತ್ತೆ, ಪ್ಲಸ್ ಡಿಸೈರ್ಡ್ ಪ್ರಾಫಿಟ್ 1,50,000 ಬೇಕಂತೆ, ಪಿ ವಿ ರೇಷಿಯೋ 50% ಅಂತೆ. ಅಲ್ಲಿಗೆ 1,50,000 ಪ್ಲಸ್ 1,50,000 ಅಂದ್ರೆ 3 lakhs ಆಯ್ತು. 3 lakh ಡಿವೈಡೆಡ್ ಬೈ 0.50 ಅಂತ ಹೇಳಿದ್ರೆ 6 lakh rupees ಅಷ್ಟು ಸೇಲ್ಸ್ ಮಾಡಬೇಕಾಗುತ್ತೆ. ಯಾವಾಗ ನಿಮಗೆ 1.5 lakh rupees ಪ್ರಾಫಿಟ್ ಬೇಕಾದ್ರೆ ಟೋಟಲ್ 6 lakh rupees ಸೇಲ್ಸ್ ಮಾಡಬೇಕು. ಅದೇ 1 lakh rupees ಪ್ರಾಫಿಟ್ ಬೇಕಾದಾಗ 5 lakh rupees ಸೇಲ್ಸ್ ಮಾಡಬೇಕಾಗಿತ್ತು. ಅದೇ 1,50,000 ಪ್ರಾಫಿಟ್ ಬೇಕಾದಾಗ 6 lakh rupees ಸೇಲ್ಸ್ ಮಾಡಬೇಕಾಗಿದೆ. ಇದು ನಾಲ್ಕನೇ ಕ್ವಶನ್ ಗೆ ಆನ್ಸರ್ ಮಾಡಿದ್ದೀವಿ.
ಈಗ ಐದನೇ ಕ್ವಶನ್ ಏನಿದೆ ಅಂತ ನೋಡೋಣ. ಐದನೇ ಕ್ವಶನ್, ಪ್ರಾಫಿಟ್ ವೆನ್ ಸೇಲ್ಸ್ ಆರ್ 10 lakh rupees. ನೋಡಿ, ಹತ್ತು ಲಕ್ಷ ರೂಪಾಯಿ ಸೇಲ್ಸ್ ಬೇಕಾದ್ರೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೂ ಫಾರ್ಮುಲಾ ಅದೇ ಫಾರ್ಮುಲಾನೇ, ಏನು ಚೇಂಜ್ ಇಲ್ಲ. ಸೇಲ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಪಿ ವಿ ರೇಷಿಯೋ. ಓಕೆನಾ? ಈಗ ಸೇಲ್ಸ್ ಹತ್ತು ಲಕ್ಷ ಬೇಕಾದಾಗ, ಫಿಕ್ಸ್ಡ್ ಕಾಸ್ಟ್ ಒಂದೂವರೆ ಲಕ್ಷ ಅಷ್ಟೇ ಇದ್ದಾಗ ಪ್ರಾಫಿಟ್ ಎಷ್ಟು, ಪಿ ವಿ ರೇಷಿಯೋ 50% ಇದ್ದಾಗ. ಓಕೆನಾ? ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ ಒನ್ ಇದೆ ಅಂತ ಅರ್ಥ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 1 × 1,50,000 ಈಸ್ 1,50,000, ಪ್ಲಸ್ ಇಂಟು ಪ್ಲಸ್ ಇಸ್ ಪ್ಲಸ್, ಪ್ರಾಫಿಟ್ 1 × ಪ್ರಾಫಿಟ್ ಈಸ್ ಪ್ರಾಫಿಟ್, 10 lakhs × 0.5 ಅಂದ್ರೆ 5 lakh rupees ಬರುತ್ತೆ. ಓಕೆನಾ? ಅಲ್ಲಿಗೆ ನೀವು 5 lakhs ಈಗ ಉಳಿಸ್ಕೊಡಿ ಇದನ್ನ. ಈ ಪ್ಲಸ್ 1,50,000 ಈಸ್ ಈಕ್ವಲ್ಸ್ ಟು ರೈಟ್ ಸೈಡ್ ಬಂದ್ರೆ ಮೈನಸ್ 1,50,000 ಆಗುತ್ತೆ. ಆಗ ಬರೋ ಅಂತ ಪ್ರಾಫಿಟ್ ಎಷ್ಟಾಗುತ್ತೆ, 3,50,000 rupees ಪ್ರಾಫಿಟ್ ಆಗುತ್ತೆ. ಇದು ಐದನೇ ಕ್ವಶನ್ ಗೆ ನಾ ಮಾಡಿರ್ತಕ್ಕಂತ ಆನ್ಸರ್. ನೋಡಿ, ವೆರಿ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಒಂದೂವರೆ ಲಕ್ಷ ರೂಪಾಯಿ ಪ್ರಾಫಿಟ್ ಬೇಕಾದ್ರೆ 6 lakh rupees ಮಾರಬೇಕು. ಅದೇ 10 lakh rupees ಸೇಲ್ಸ್ ಇದ್ದಾಗ ಖಂಡಿತ ಪ್ರಾಫಿಟ್ ಏನಾಗುತ್ತೆ, ಜಾಸ್ತಿ ಆಗ್ಲೇಬೇಕು, ಹಾಗೆ ಆಗುತ್ತೆ. ಕರೆಕ್ಟಾ? ಈಗ ಇನ್ನೊಂದು ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಏನ್ ಹೇಳಿದಾನೆ ಅಂದ್ರೆ, ಮಾರ್ಜಿನ್ ಆಫ್ ಸೇಫ್ಟಿ ಫಾರ್ ಎ ಪ್ರಾಫಿಟ್ ಆಫ್ 2 lakhs ಅಂತ ಹೇಳಿದಾನೆ. ನೋಡಿ, ನಾವು ಆಲ್ರೆಡಿ ಮಾರ್ಜಿನ್ ಆಫ್ ಸೇಫ್ಟಿಗೆ ಒಂದು ಫಾರ್ಮುಲಾ ಬರೆದಿದ್ದೀವಿ, ಏನದು, ಆಕ್ಚುಯಲ್ ಸೇಲ್ಸ್ ಮೈನಸ್ ಬ್ರೇಕ್ ಇವನ್ ಸೇಲ್ಸ್ ಅಂತ. ಇವನು ಪ್ರಾಫಿಟ್ ಟು 2 lakh rupees ಇದ್ದಾಗ ಮಾರ್ಜಿನ್ ಆಫ್ ಸೇಫ್ಟಿ ಏನು ಅಂತ ಹೇಳ್ತಿದ್ದಾನೆ. ನೋಡಿ, ಆರನೇ ಕ್ವಶನ್ ಗೆ ಮಾರ್ಜಿನ್ ಆಫ್ ಸೇಫ್ಟಿ ಓಕೆನಾ ಇಸ್ ಈಕ್ವಲ್ಸ್ ಟು ಪ್ರಾಫಿಟ್ ಕೊಟ್ಟಿರೋದ್ರಿಂದ ಫಾರ್ಮುಲಾ ಇದನ್ನೇ ಹಾಕ್ಬೇಕು. ಪಿ ವಿ ರೇಷಿಯೋ ಗೊತ್ತಿದೆ. ಓಕೆನಾ? ಈಗ ಪ್ರಾಫಿಟ್ ಟು 2 lakh rupees ಅಂತ ಇದೆ ಕೊಟ್ಟಿದ್ದಾನೆ. ಪಿ ವಿ ರೇಷಿಯೋ ಎಷ್ಟು ಅಂತ ಹೇಳಿದಾನೆ, 50% 0.5. ಹಾಗಾದ್ರೆ ಟೋಟಲ್ ಮಾರ್ಜಿನ್ ಆಫ್ ಸೇಫ್ಟಿ ಎಷ್ಟಾಗುತ್ತೆ, 4 lakh rupees ಆಗುತ್ತೆ. ಇದು ಯಾವಾಗ, 2 lakh rupees ಪ್ರಾಫಿಟ್ ಇದ್ದಾಗ. ಇಲ್ಲಿ ಏನಾಗಿದೆ, 1 lakh rupees ಪ್ರಾಫಿಟ್ ಇದ್ದಾಗ ನಮಗೆ ಮಾರ್ಜಿನ್ ಆಫ್ ಸೇಫ್ಟಿ 2 lakh rupees ಇತ್ತು. ಅದೇ 2 lakh rupees ಪ್ರಾಫಿಟ್ ಇದ್ದಾಗ ಮಾರ್ಜಿನ್ ಆಫ್ ಸೇಫ್ಟಿ 4 lakh rupees ಆಗಿರುತ್ತೆ. ನೋಡಿ, ಇದು 2016 ಅಲ್ಲಿ 14 marks ಗೆ ಕೇಳಿರುವಂತ ಕ್ವಶನ್. ಇದರಲ್ಲಿ ಬೇಸಿಕ್ ಫಾರ್ಮುಲಾಸ್ ಏನೇನ್ ಬೇಕು ಎಲ್ಲ ಕೊಟ್ಟಿದ್ದಾರೆ. ನಾನು ಲಾಸ್ಟ್ ಅಲ್ಲಿ ಏನೋ ಒಂದು ಪಾಯಿಂಟ್ ಹೇಳಿದ್ದೆ, ಏನು ಬಿಗಿನಿಂಗ್ ಅಲ್ಲಿ ಈ ಪ್ರಾಬ್ಲಮ್ ನಲ್ಲಿ ಇನ್ನೊಂದು ಕ್ವಶನ್ ಬಿಟ್ಬಿಟ್ಟಿದ್ದಾನೆ ಅಂತ ಹೇಳಿದ್ದೆ. ಸಪೋಸ್ 7ನೇ ಕ್ವಶನ್ ಆಗಿ ಕ್ಯಾಲ್ಕುಲೇಟ್ ವೇರಿಯಬಲ್ ಕಾಸ್ಟ್ ಅಂತ ಕೇಳಿದ್ದ ಅಂತ ಇಟ್ಕೊಳ್ಳಿ. ಆವಾಗ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇದು ನನ್ನ ಕಡೆಯಿಂದ ನಿಮಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಕ್ಯಾಲ್ಕುಲೇಷನ್. ವೇರಿಯಬಲ್ ಕಾಸ್ಟ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್. ಅವನೇ 3 items ಕೊಟ್ಟಿದ್ದಾನೆ, ಕೊಟ್ಟಿರೋ ಕ್ವಶನ್ ಅಲ್ಲಿ ಏನಂತ ಹೇಳಿದಾನೆ, ಸೇಲ್ಸ್ 5 lakhs ಅಂತೆ, ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ, ಫಿಕ್ಸ್ಡ್ ಕಾಸ್ಟ್ 1 lakh 50, ಪ್ರಾಫಿಟ್ 1 lakh ಅಂತ ಹೇಳಿದ್ದಾರೆ. ಕರೆಕ್ಟಾ? 1 lakh 50 ಪ್ಲಸ್ 1 lakh ಎಷ್ಟಾಯ್ತು, 2 lakh 50. 5 lakhs ಅಲ್ಲಿ ಇದ್ ಕಡೆ ಬಂದ್ರೆ ಮೈನಸ್ ಆಗುತ್ತೆ. ಆಗ ವೇರಿಯಬಲ್ ಕಾಸ್ಟ್ 5 lakhs ಮೈನಸ್ 2 lakh 50,000 ಮಾಡಿದ್ರೆ ವೇರಿಯಬಲ್ ಕಾಸ್ಟ್ ಎಷ್ಟು ಬರುತ್ತೆ, 2 lakh 50,000 rupees ಆಗುತ್ತೆ. ಇದು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರ್ತಕ್ಕಂಥ ಪಾಯಿಂಟ್. ಓಕೆನಾ? ಸಪೋಸ್ ಅವನು ಏನಾದ್ರೂ ಕೇಳಿದ್ರೆ ಕ್ವಶನ್ ಅಲ್ಲಿ ಈ ತರ ವೇರಿಯಬಲ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಬಹುದು. ಇದು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕ್ಲೀನ್ ಆಗಿ ಬರ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.